ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸಾಯಂಕಾಲ ಸಮಯದಲ್ಲಿ ಈ ರೀತಿಯಾಗಿ ಚಿಕ್ಕ ಹೆಣ್ಣಾಗಿ ಸೇರಿಕೊಂಡು ಬಂದು ಹೊಸಪೇಟೆ ಕುಡುತ್ನಿ ಪಾಪಿನಾಯಕನಹಳ್ಳಿ ಗ್ರಾಮದಲ್ಲಿ ಯೌವನಸ್ಥರೆಲ್ಲ ಸೇರಿಕೊಂಡು ಇನ್ನ ಸುವಾರ್ತೆ ಈ ಪತ್ರಿಕೆ ಮುಖಾಂತರ ಅನೇಕ ಜನಗಳಿಗೆ ಸತ್ಯವಾಕ್ಯವನ್ನು, ಸತ್ಯವಾದ ಸಭೆ ಯಾವುದೆಂದು ತಿಳಿದುಕೊಂಡು ನಿನ್ನ ರಾಜ್ಯಕ್ಕಾಗಿ ತವಕಪಡುವ ಹಾಗೆ ನಿಜವಾದ ಸಭೆ ಯಾವುದೆಂದು ತಿಳಿದುಕೊಂಡು ಅವರು ನಿನ್ನಲ್ಲಿ ಮಾರು ಮನಸ್ಸು ಹೊಂದಿ ಅವರು ಬದಲಾವಣೆ ಆಗುವಂಥ ಈ ಪತ್ರಿಕೆ ಒಂದು ಈ ಚಿಕ್ಕ ಒಂದು ಕೆಲಸಕ್ಕೆ ಸಹಾಯ ಮಾಡುತ್ತಂದೆ. ನಾವು ಹೋಗುವಾಗ ಯಾವುದೇ ರೀತಿಯಾಗಿ ಅಡ್ಡಿ ಆಟಂಕ ಬರದ ಹಾಗೆ ಅವರು ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ತಿಳಿದುಕೊಂಡು ನಿಜವಾದ ಸಭೆ ಯಾವುದೆಂದು ಅವರು ನಂಬಿಕೊಂಡು ಮಾನಸಾಂತರ ಹೊಂದಿ ನಿಜವಾದ ಸಭೆಯಲ್ಲಿ ಅವರು ಹೆಜ್ಜೆ ಇಡುವಂತೆ ಅವರನ್ನು ಕಾಪಾಡಬೇಕೆಂಬುದಾಗಿ, ಹೋಗುವಾಗ ಬರುವಾಗಲೂ ನೀನೇ ಜೊತೆಯಾಗಿ ಇದ್ದುಕೊಂಡು ನಮ್ಮನ್ನು ಕಾಪಾಡಬೇಕೆಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ, ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ, ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸಂದೇಶವ ಸಾರುತ್ತಾ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ, ಸಂದೇಶವ ಸಾರುತ್ತಾ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ, ಹೋಗಿ ಜನಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ, ಹೋಗಿ ಜನಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ, ಪೂರ್ಣ ಶಾಂತಿಯಾತನಲುಂಟು, ಪೂರ್ಣ ಶಾಂತಿಯಾತನಲುಂಟು. ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ, ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ, ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ, ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ, ವಿಶ್ವಾಸಿಗಳಾಗಿರೋಣ, ವಿಶ್ವಾಸಿಗಳಾಗಿರೋಣ. ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಶುಭವಾರ್ತೆಯ ನಾವು ಸಾರೋಣ, ಆತ್ಮಗಳ ನಾವು ಗೆಲ್ಲೋಣ, ಶುಭವಾರ್ತೆಯ ನಾವು ಸಾರೋಣ, ಆತ್ಮಗಳ ನಾವು ಗೆಲ್ಲೋಣ, ಯೇಸುವನ್ನು ಬೇಡಿರಿ ಶಕ್ತಿಯನ್ನು ಹೊಂದಿರಿ, ಯೇಸುವನ್ನು ಬೇಡಿರಿ ಶಕ್ತಿಯನ್ನು ಹೊಂದಿರಿ, ಶುಭವಾರ್ತೆಯ ನೀವು ಸರಿರಿ, ಶುಭವಾರ್ತೆಯ ನೀವು ಸರಿರಿ. ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ ಸೇವೆಗೆ ಸಮಯ ಹಾಕಿ, ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ, ನಾವು ನಿಲ್ಲೋದು ಬೇಡ, ಹಿಂದೆ ನೋಡೋದು ಬೇಡ, ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. సత్యవాక్యమును సరిగా విభజించుటయు క్రొత్త నిబంధన సంఘమును స్థాపించుటయు మా ముఖ్య ఉద్దేశమునే ఉన్నది. మీరు సర్వలోకమునకు వెళ్ళి సర్వ సృష్టికి సువార్తను ప్రకటించుడి. నమ్మి బాప్తీసం పొందినవాడు రక్షింపబడును, నమ్మని వానికి శిక్ష విధింపబడును అని చెప్పిన మన ప్రభువైన యేసుక్రీస్తు వారి ఆజ్ఞను పాటించి సువార్తను ప్రకటించి అనేకులను శిష్యులుగా చేసి దేవుని రాజ్యమును క్రీస్తు సంఘమును విస్తరింపచేయుట మా గురి అయి ఉన్నది. మాతో కలిసి ఈ పరిచర్యలో పాలుపొంది దైవ ఆశీర్వాదములు పొందండి. సంప్రదించవలసిన మా చిరునామా దైవవాక్కు క్రీస్తు సంఘం, ఇందిరా నగర్, 3rd Cross, 16th Ward, కాలేజ్ రోడ్, హోస్పేట్. ఫోన్ నంబర్ 9353287838, 9590697272, 7892721125.